ನಮಸ್ಕಾರ. ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಕವನ ಕೆಲವು ಪ್ರಶ್ನೆಗಳು. ಈ ಪವಿತ್ರ ಭಾರತದಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರೈಸ್ತರಿದ್ದಾರೆ, ಸಿಖ್ಖರಿದ್ದಾರೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಲಿಂಗಾಯತರಿದ್ದಾರೆ, ಒಕ್ಕಲಿಗರಿದ್ದಾರೆ, ಅಸ್ಪೃಶ್ಯರಿದ್ದಾರೆ. ಆದರೆ ನಾನು ಹುಡುಕುತ್ತಿರುವುದು ಮನುಷ್ಯರನ್ನ. ದಯಮಾಡಿ ಹೇಳಿ, ಅವರೆಲ್ಲಿದ್ದಾರೆ? ಈ ದೇಶದ ಉದ್ದಗಲಕ್ಕೂ ಅಸಂಖ್ಯಾತ ಗುಡಿಗಳಿದ್ದಾವೆ, ಮಸೀದಿಗಳಿದ್ದಾವೆ, ಮಂದಿರಗಳಿದ್ದಾವೆ, ಚರ್ಚುಗಳಿದ್ದಾವೆ, ಮಠಗಳಿದ್ದಾವೆ. ಆದರೆ ನಾನು ಹುಡುಕುತ್ತಿರುವುದು ಅವುಗಳೊಳಗೆ ಇರಬೇಕಾದ ದೇವರನ್ನು. ದಯಮಾಡಿ ಹೇಳಿ, ಅವನೆಲ್ಲಿದ್ದಾನೆ? ಈ ದೇಶದ ಹಿಂದೂಗಳಿಗೆ ಭಗವದ್ಗೀತೆ ಇದೆ, ಶಾಸ್ತ್ರ ಪುರಾಣ ಆಗಮಗಳಿವೆ, ಮುಸಲ್ಮಾನರಿಗೆ ಖುರಾನ್ ಇದೆ, ಕ್ರೈಸ್ತರಿಗೆ ಬೈಬಲ್ ಇದೆ, ಸಿಖ್ಖರಿಗೆ ಗ್ರಂಥ ಸಾಹಿಬ ಇದೆ, ಲಿಂಗಾಯತರಿಗೆ ವಚನಗಳಿವೆ. ಆದರೆ ನಾನು ಹುಡುಕುತ್ತಿರುವುದು ಪ್ರೀತಿಗಾಗಿ. ದಯಮಾಡಿ ಹೇಳಿ, ಅದೆಲ್ಲಿದೆ?